ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಈಗ ನಾವು ರಂಗಸಂಗಮ ಸಂಸ್ಥೆ ಅನ್ನೋದನ್ನ ಮುಳಬಾಗಲು ತಾಲೂಕು ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ನೋಂದಣಿ ಮಾಡಿದ್ದೇವೆ. ನಮ್ಮ ಒಂದು ಈ ಸಂಸ್ಥೆಯ ಧ್ಯೇಯೋದ್ದೇಶಗಳೇನು ಅಂತೇಳಿದ್ರೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಕಲೆಗಳ ಎಲ್ಲ ಪ್ರಕಾರಗಳನ್ನು ಹೊರಗಡೆ ತಂದು ಎಲೆಮರಿ ಕಾಯಿಗಳಾಗಿ ಉಳಿದಿರ್ತಕ್ಕಂತಹ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂತಹ ಕಲಾವಿದರನ್ನು ಗುರುತಿಸಿ ಅವರನ್ನು ಹೊರಗೆ ತರ್ತಕ್ಕಂಥದ್ದು ನಮ್ಮ ಒಂದು ಧ್ಯೇಯವಾಗಿದೆ. ಇದರ ಜೊತೆ ಜೊತೆಗೇ ಅಭಿವೃದ್ಧಿ ಕೆಲಸಗಳು, ಸಮಾಜ ಸೇವೆ, ಸಮಾಜಕ್ಕೆ ಉಪಯೋಗವಾಗುವಂತಹ ಕೆಲಸಗಳನ್ನು ನಾವು ಹಮ್ಮಿಕೊಳ್ತೇವೆ. ಅದು ಅದರ ಜೊತೆ ಜೊತೆಗೆ ಗ್ರಾಮೀಣ ಭಾಗದ ನಮ್ಮ ಬಡ ಕಲಾವಿದರ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಶೈಕ್ಷಣಿಕವಾಗಿ ನಮ್ಮ ಸಂಘಟನೆಯಿಂದ ಪ್ರೋತ್ಸಾಹ ಕೊಡುವುದರ ಮುಖಾಂತರ ಅವರ ಶೈಕ್ಷಣಿಕ ಮಟ್ಟವನ್ನು ಏರಿಸುವುದಕ್ಕೂ ಸಹ ನಾವು ಶ್ರಮ ವಹಿಸ್ತಾ ಇದ್ದೇವೆ. ಅದರ ಜೊತೆಗೇ ಈ ಒಂದು ಕಾರ್ಯಕ್ರಮವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತೇಳಿದ್ರೆ, ನಮ್ಮದು ರಂಗ ಸಂಗಮ ಸಂಸ್ಥೆಯು ನೋಂದಣಿಯಾದ ಮೊದಲ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮ ಅಂತ ಮಾಡಿದ್ವಿ. ಅಭಿನಂದನಾ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಮ್ಮ ಮಿತ್ರರಾದಂಥ ಡಾಕ್ಟರ್ ಅನಿಲ್ ಕುಮಾರ್ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಕಡೆಯಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಅವರ ಒಂದು ಚಲನಚಿತ್ರ, ನಟನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದ್ದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ. ಆದ್ದರಿಂದಲೇ ನಮ್ಮ ಸಂಸ್ಥೆಯ ಮುಖಾಂತರ ಅವರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮ ಮಾಡಿ, ಇದು ಡಾಕ್ಟರೇಟ್ ಪದವಿ ಪಡೆದವರಿಗೆ ಮಾತ್ರ ಅಭಿನಂದನೆ ಆಗಬಾರದು, ಪ್ರತಿಯೊಬ್ಬ ಕಟ್ಟ ಕಡೆಯ ಕಲಾವಿದನಿಗೂ ಸಹ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಗುರುತಿನ ಚೀಟಿಯ ಅಥವಾ ಒಂದು ಗುರುತು ಸಿಗುವ ಮೂಲಕ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಕಲಾ ಪ್ರಕಾರಗಳ ಕಲಾವಿದರನ್ನು ಕರೆಸಿ ಅವರ ಪ್ರದರ್ಶನವನ್ನು ಮಾಡಿ ಅವರಿಗೆ ಸಂಸ್ಥೆಯ ಕಡೆಯಿಂದ ಪ್ರಶಂಸದ ಅಭಿನಂದನಾ ಪತ್ರವನ್ನು ಕೊಟ್ಟು ನಾವು ಗೌರವಿಸಿದ್ದೇವೆ. ರಂಗಸಂಗಮ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಕಟ್ಟಕಡೆಯ ಉಸಿರಿರುವವರೆಗೂ ಅವರ ಸಂಸ್ಥೆಯ ಯಾವುದೇ ಒಂದು ಕೆಲಸಕ್ಕೆ ಮುಂದಾಳತ್ವದೆಲ್ಲ ವಹಿಸ್ತೀನಿ ಅಂತ ನಾನು ಈ ಮಾತನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಅಂತಕ್ಕಂಥ ಯೂನಿವರ್ಸಿಟಿ ನನ್ನನ್ನು ಗುರುತಿಸಿ, ಬೆಸ್ಟ್ ಆರ್ಟಿಸ್ಟ್ ಆ್ಯಂಡ್ ಸೋಷಿಯಲ್ ವರ್ಕನ್ನು ಗುರುತಿಸಿ ನನಗೆ ಒಂದು ಅವಾರ್ಡು ಡಾಕ್ಟರೇಟನ್ನು ಕೊಟ್ಟಿದೆ. ಸೊ ಅವರಿಗೂ ವಿಶ್ವವಿದ್ಯಾಲಯಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಇದು 25ನೇ ತಾರೀಕು ನನಗೆ ಶನಿವಾರದಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸರ್, ನನ್ನಂತ ಕಲಾವಿದರು ತುಂಬಾ ಹಿಂದೆ ಇದ್ದಾರೆ. ಈಗ ನಾನು ತುಂಬಾ 2013ರಲ್ಲಿ ಒಂದು ನಟನೆಯಿಂದ ಬಂದೆ, ಮತ್ತೆ ನಿರ್ಮಾಪನಾಗಿ ಬಂದೆ, ಎಲ್ಲದರಲ್ಲೂ ನನ್ನನ್ನ ತುಂಬ ಡಿಗ್ರೇಡ್ ಮಾಡಿದ್ದಾರೆ. ಇರ್ಲಿ, ದೇವರು ಒಳ್ಳೇದು ಮಾಡಿದ್ದಾನೆ ಅಂತ ನಾನು ಇವತ್ತಿನವರೆಗೂ ನಾನು ನಡೀತಾನೆ ಇದ್ದೀನಿ. ಆ ಯಾದಿನಿ ಬಿಡದಿರಾ, ಬಟ್ ಯಾರ್ಯಾರು ಏನಂದ್ರೂ ನನ್ನ ಛಲ ನಂದು ಒಳಗಡೆ ಇದೆ, ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀನಿ ಸರ್. ಸರ್, ಒಂದು ಗುರಿ ಇದ್ರೆ ಅಷ್ಟೇ ಸಾಕು ಅನ್ಸುತ್ತೆ. ಇನ್ನೊಂದು ಮಾತೇನಂದ್ರೆ, ನನ್ನಂತ ಎಷ್ಟೋ ಜನರು ಮನೆಯೊಳಗಡೆ ದೀಪಗಳಾಗಿದ್ದಾರೆ, ಅದು ಊರಿನ ಪ್ರಪಂಚಕ್ಕೆ ದೀಪ ಆಗಬೇಕು ಅನ್ನೋದೇ ಒಂದು ನನ್ನ ಕಟ್ಟಕಡೆಯ ಒಂದು ಇದು ಹೇಳ್ತೀನಿ. ನನ್ನಂಥವ್ರು ಎಷ್ಟೋ ಜನ ಮನೆಯೊಳಗಡೆ ಇದ್ದಾರೆ ದೀಪಗಳಾಗಿ, ಈಚೆ ಬಂದು ಬೆಳಗಿದ್ರೆ ಅವೇ ಸಾಕು ಸರ್. ನಮ್ಮ ಕಲೆ, ಜನಪದ, ನೃತ್ಯ, ನಾಟಕ, ಪೌರಾಣಿಕ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಅದ್ದೂರಿಯಾಗಿರ್ತದೆ ಅಂತ ನಮ್ಮ ಹಳ್ಳಿಯ ಸೊಬಗಿನ ಕತೆ ಅದು ಅನಿಸುತ್ತೆ ನಮಗೆ. ಥ್ಯಾಂಕ್ ಯು ಸರ್. ರಂಗಸಂಗಮ ಸಂಸ್ಥೆ ವತಿಯಿಂದ
ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಕಷ್ಟಗಳಿಂದ ಬೆಳೆದು ಸಿನಿಮಾ ರಂಗದಲ್ಲಿ ಹೋಗಿ ಪಾತ್ರಧಾರರಾಗಿ ಒಂದು ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾವು ಕರೆದ ತಕ್ಷಣ ಯಾವಾಗಲೂ ಕರೆದ್ರೆ ಬಂದು ಅವ್ರು ಹೇಳ್ತಾನ ಸೇರ ಬಡವರು ಸಹಾಯ ಮಾಡ್ತಾವ್ರೆ. ಅದೆಲ್ಲ ಗುರುತಿಸಿ ಈ ಡಾಕ್ಟರೇಟ್ ಪದವಿ ಬಂದಿದೆ. ಅದರಿಂದ ನಾವು ನಮ್ಮ ಸಮಸ್ಯೆಯಿಂದ ಅವ್ರನ್ನು ಅಭಿನಂದಿಸಿದ್ದೇವೆ. ಅವ್ರು ತಂಬ ಖುಷಿ.